ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ. ಇವತ್ತು ಸಣ್ಣ ಅಡಿಕೆ ಗಿಡಗಳನ್ನು ಸೂರ್ಯನ ಬೆಳಕಿನಿಂದ ಯಾವ ರೀತಿ ರಕ್ಷಿಸಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. 200 ಲೀಟರ್ ನೀರಿಗೆ 6 kg ಸ್ಪ್ರೇ ಲೈಮನ್ನು ಮಿಕ್ಸ್ ಮಾಡಿ ಅದಕ್ಕೆ 200 ml ಫೆವಿಕಾಲ್ DDLನ್ನು ಮಿಕ್ಸ್ ಮಾಡಿ ಅದನ್ನು ಸಣ್ಣ ಅಡಿಕೆಯ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು. ಈ ರೀತಿ ಸ್ಪ್ರೇ ಮಾಡುವುದರಿಂದ ಸಣ್ಣ ಗಿಡಗಳನ್ನು ಬಿಸಿಲಿನಿಂದ ರಕ್ಷಿಸಬಹುದು. ನೋಡಿ, ಈ ವಿಡಿಯೋದಲ್ಲಿ ನಾವು ಅದನ್ನು ಕೂಡ ತೋರಿಸ್ತೀವಿ. ಎಲ್ಲ ಎಲೆಗಳಿಗೂ ಇದನ್ನು ಸ್ಪ್ರೇ ಮಾಡಬೇಕು. ಈ ರೀತಿಯ ಸ್ಪ್ರೇಯನ್ನು ನೀವು ಸಣ್ಣ ಅಡಿಕೆ ಗಿಡ ಅಂದರೆ 1 ವರ್ಷ, 2 ವರ್ಷ ಅಥವಾ 3 ವರ್ಷದ ತನಕ ಈ ರೀತಿ ಮಾಡಿದರೆ ನಿಮ್ಮ ಸಣ್ಣ ಅಡಿಕೆ ಗಿಡವು ಬಿಸಿಲಿನಿಂದ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ಹಾಗಾಗಿ ನೀವು ಕೂಡ ಈ ಸರಳ ವಿಧಾನವನ್ನು ಅನುಸರಿಸಿ ಅಡಿಕೆ ಗಿಡವನ್ನು ಬಿಸಿಲಿನಿಂದ ರಕ್ಷಿಸಬಹುದು. ಈ ರೀತಿಯ ಸ್ಪ್ರೇಯನ್ನು ನೀವು ಮಳೆ ನಿಂತ 1 ತಿಂಗಳ ನಂತರದಲ್ಲಿ ಮಾಡಬಹುದು. ಹಾಗೂ ತುಂಬ ಓಪನ್ ಜಾಗ ಅಂದರೆ ನೆರಳು ಕಡಿಮೆ ಇರುವ ಜಾಗದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿಯ ಸರಳ ವಿಧಾನದಿಂದ ನಿಮ್ಮ ಅಡಿಕೆ ಗಿಡವನ್ನು ನೀವು ಸುಲಭವಾಗಿ ರಕ್ಷಿಸಬಹುದು. ಹಾಗೂ 1 ಲೇಬರ್ ಬಂದು ಅಂದರೆ 1 ಕಾರ್ಮಿಕ ಬಂದು 500 ಗಿಡಗಳವರೆಗೆ ಸ್ಪ್ರೇ ಮಾಡಬಹುದು. ಹಾಗಾಗಿ ನಿಮಗೆ 1 ಗಿಡಕ್ಕೆ ಸ್ಪ್ರೇಗೆ ತಗುಲುವ ವೆಚ್ಚ ಸುಮಾರಾಗಿ 1 ರೂಪಾಯಿ ಆಗಿರುತ್ತದೆ. ಹಾಗಾಗಿ ಈ ಸರಳ ವಿಧಾನದಿಂದ ನೀವು ಕೂಡ ನಿಮ್ಮ ಸಣ್ಣ ಅಡಿಕೆ ಗಿಡಗಳನ್ನು ರಕ್ಷಿಸಿ. ಬಿಸಿಲಿನಿಂದ ರಕ್ಷಿಸಿದರೆ ನಿಮಗೆ ಮಳೆಗಾಲದಲ್ಲಿ ಅಡಿಕೆ ಗಿಡವು ಚೆನ್ನಾಗಿ ಬೆಳೆದು ತುಂಬ ಬೇಗ ದೊಡ್ಡದಾಗುತ್ತದೆ ಹಾಗೂ ನಿಮಗೆ ಉತ್ತಮ ಲಾಭ ಪಡೆಯಲು ಸಹಕಾರಿ ಆಗುತ್ತದೆ. ಹಾಗಾಗಿ ನೀವು ಕೂಡ ಈ ವಿಧಾನವನ್ನು ಅನುಸರಿಸಿ ನಿಮ್ಮ ಸಣ್ಣ ಅಡಿಕೆ ಗಿಡಗಳನ್ನು ರಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೇ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.